ಹಲೋ ಫ್ರೆಂಡ್ಸ್, ದಿಸ್ ಇಸ್ ಡಾಕ್ಟರ್ ನಂದೀಶ್ ಕುಮಾರ್. ಇಲ್ಲಿ ಹಲವಾರು ಗೆಳೆಯರು ಕೆಪಿಎಸ್ಸಿ ಎಕ್ಸಾಮ್ಸ್ ನ ಪ್ರಿಪರೇಷನ್ ಅಲ್ಲಿ ತೊಡಸ್ಕೊಂಡಿರ್ತಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೆಪಿಎಸ್ಸಿ ಎಕ್ಸಾಮ್ ಅನ್ನೋಂಥದ್ದು ಅಥವಾ ಕೆಪಿಎಸ್ಸಿ ಕಂಡಕ್ಟ್ ಮಾಡುವಂತಹ ಎಕ್ಸಾಮ್ ಗ್ರೂಪ್ ಎ, ಗ್ರೂಪ್ ಇ ಇರ್ಬೋದು, ಗ್ರೂಪ್ ಸಿ ಇರ್ಬೋದು. ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಅಂತಂದ್ರೆ ನಿಮ್ಗೆ ಈ ಎಕ್ಸಾಮ್ ಪ್ರೊಸೆಸ್ ನಿಮ್ಗೆ ಮೂರು ಹಂತಗಳಲ್ಲಿ ನೀವು ಪಾಸ್ ಆಗಬೇಕಾಗಿದ್ರಿಂದ ಈ ಗೆಜೆಟ್ ಎಕ್ಸಾಮ್ಸ್ ಇರ್ಬೋದು ಅಥವಾ ಡಿಎಂಒ ಎಕ್ಸಾಮ್ಸ್ ಇರ್ಬೋದು, ಇನ್ನಿತರ ಯಾವುದೇ ಗ್ರೂಪ್ ಸಿ, ಗ್ರೂಪ್ ಎ, ಬಿ ಯಾವ್ದಾದ್ರು ಎಕ್ಸಾಮ್ಸ್ ಆಗಿರ್ಬೋದು. ಈ ಪ್ರೊಸೆಸ್ ಕಂಟಿನ್ಯೂಸ್ ಆಗಿ ನಮ್ಗೆ ಆಲ್ಮೋಸ್ಟ್ 1 ವರ್ಷದವರೆಗೆ ತಗೊಳ್ಳುತ್ತೆ. ಈ 1 ವರ್ಷ ನಾವು ಓದೋದ್ರ ಜೊತೆಗೆ ನಮ್ಮ ಮೋಟಿವೇಶನ್ ಅನ್ನು ನಾವು ಕಾಪಾಡ್ಕೊಂಡು ಇಟ್ಕೋಬೇಕು, ರೈಟ್? ನಮ್ಮ ಝೀಲ್ ಏನಿರುತ್ತೆ, ನಾವು ಪ್ರಿಪರೇಷನ್ ಬಗ್ಗೆ ಅಥವಾ ನಮ್ಮ ಕನಸನ್ನ ನಾವು ಕಟ್ಕೊಂಡು ಎಕ್ಸಾಮ್ ನ ಪಾಸ್ ಆಗೋದ್ರ ಬಗ್ಗೆ ನಾವು ಪ್ರತಿ ಕ್ಷಣ, ಪ್ರತಿಯೊಂದು ಕ್ಷಣನೂ ನಾವು ಓದ್ತಾ ಇರಬೇಕಾಗುತ್ತೆ. ಇಂತಹ ಸಮಯದಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಹಲವಾರು ಬಾರಿ ನಮ್ಗೆ ಏನಾಗುತ್ತೆ ಅಂದ್ರೆ ಸೋತ್ ಹೋಗಿರೋ ಫೀಲಿಂಗ್ ಬರುತ್ತೆ, ರೈಟ್? ನಾವು ಮುಗ್ದು ಹೋಗಿದೆ, ನಮ್ಗೆ ಆಗ್ತಾ ಇಲ್ಲ ಅನ್ನೋಂತಹ ಒಂದು ಫೀಲಿಂಗ್, ಸೂಡೋ ಫೀಲಿಂಗ್ ನಮ್ಗೆ ಬರಕ್ ಸ್ಟಾರ್ಟ್ ಆಗುತ್ತೆ. ಈ ಸೂಡೋ ಫೀಲಿಂಗ್ ಗಳನ್ನ ಅಂದ್ರೆ, ಸೂಡೋ ಫೀಲಿಂಗ್ ಅಂದ್ರೆ ಏನು, ಇದು ನಿಜವಾದ ಫೀಲಿಂಗ್ ಅಲ್ಲ ನಮ್ದು, ಆದ್ರೆ ಯಾವುದೋ ಒಂದು ಭಯ ಭಯ ನಮ್ಮಲ್ಲಿ ಏನ್ ಮಾಡ್ತಾ ಇರುತ್ತೆ, ಆ ರೀತಿಯಾದಂತಹ ಒಂದು ಭಾವನೆಗಳನ್ನ ಹುಟ್ಟಾಗ್ತಾ ಇರುತ್ತೆ. ಅಂತ ಭಾವನೆಗಳನ್ನ ಹೊಡೆದು ಹೋಗಿಸ್ಬೇಕು, ಅಥವಾ ಪ್ರತಿದಿನ ನಾವು ಮೋಟಿವೇಶನ್ ಆಗಿ ಪ್ರತಿದಿನ ಮೋಟಿವೇಶನ್ ತಗೊಂಡು ನಾವು ಕೆಲಸ ಮಾಡಬೇಕು. ಸೊ ನಮ್ಮ ಗುರಿಯನ್ನ ನಾವು ತಲುಪಬೇಕಾದ್ರೆ ನಾವು ಏನನ್ನ ಸಾಧನೆಯನ್ನ, ಯಾವ ಸಾಧನೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ, ಸೊ ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಅಂತ ವಿದ್ಯಾರ್ಥಿಗಳಿಗೆ, ಯಾರು ನಮ್ಗೆ ಸೋತ್ ಹೋಗಿದೀವಿ, ಯಾರು ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಬಿಟ್ಟು ಹಿಂದೆ ಸರಿಯುವಂತ ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಶನ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ಪ್ರತಿ ಸೋಮವಾರದಂದು ನಾವು ಒಂದು ಮೋಟಿವೇಶನ್ ಟಾಕ್ ಅಂತರ ಒಂದು 10 ನಿಮಿಷವನ್ನ ನಿಮ್ಗೆ ನಿಮ್ಮ ಮೋಟಿವೇಶನ್ ಅಥವಾ ನಿಮ್ಮ ಆತ್ಮಸ್ಥೈರ್ಯವನ್ನ ತುಂಬುವಂತಹ ಒಂದು ಕೆಲಸವನ್ನ ನಾವು ಮಾಡ್ತಾ ಇದೀವಿ, ರೈಟ್? ಈ ನಿಟ್ಟಿನಲ್ಲಿ ನಮ್ಗೆ ಈ ವಾರ 3 ಕೋಟಿಗಳನ್ನ ತಗೊಂಡು ನಾನು ನಿಮ್ಗೆ ಎಕ್ಸಾಂಪಲ್ ಆಗಿ ಅಥವಾ ನಮ್ಮ ಪ್ರಿಪರೇಷನ್ ನಮ್ಮ ಹಾದಿಯಲ್ಲಿ ಯಾವ ರೀತಿಯಾದಂತ ಒಂದು ಪ್ರಯತ್ನ ಇರಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದೀವಿ. ಫಸ್ಟ್ ಒಂದು ನಾವು ನೋಡ್ತಾ ಇದ್ರೆ, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅನ್ನೋಂತ ಒಂದು ಕೋಟ್ ನೆನಪಲ್ಲಿಟ್ಕೋಬೇಕು. ಅಂದ್ರೆ ಮನಸ್ಸಿದ್ದರೆ ಮಾರ್ಗ ಅಂತ. ಕೆಪಿಎಸ್ಸಿ ಎಕ್ಸಾಮ್ಸ್ ಗಳನ್ನ ನಾವು ಪಾಸ್ ಮಾಡ್ಬೇಕು, ಕ್ಲಿಯರ್ ಮಾಡ್ಬೇಕು, ನಾವು ಕೆಎಎಸ್, ಐಎಎಸ್ ಅಥವಾ ಇವನ್ ಡಿವೈಎಸ್ಪಿ ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಏನಾದ್ರೂ ನಿಮ್ಮ ಒಂದು ಕನಸು ಇರುತ್ತೆ, ಆ ಕನಸನ್ನ ಪೂರೈಕೆ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ನಿಮ್ಗೆ ಏನ್ ಮಾಡ್ಬೇಕು ಅಂದ್ರೆ, ನೀವು ನಡೀತಕ್ಕಂತ ಗುರಿ ಅಥವಾ ನೀವು ನಡೀತಕ್ಕಂತ ದಾರಿ, ನೀವು ಮಾಡ್ತಕ್ಕಂತ ಕೆಲಸದ ಬಗ್ಗೆ ನಿಮ್ಗೆ ಶ್ರದ್ಧೆ ಇರಬೇಕು. ಅಂದ್ರೆ ಒಂದು ಕೆಲಸದ ಮೇಲೆ, ನೀವು ಎಕ್ಸಾಮ್ ಮೇಲೆ ನಿಮ್ಗೆ ಫಸ್ಟ್ ಮನಸ್ಸು ಇರಬೇಕು, ರೈಟ್? ಮನಸ್ಸು ಅಂತಂದ್ರೆ ಏನು, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂತ ಹೇಳ್ತಾ ಇದೀವಿ. ಅಂದ್ರೆ ನಿಮ್ಗೆ ಆ ಗುರಿ ಮುಟ್ಟಲಿಕ್ಕೆ, ಗುರಿ ಮುಟ್ಟೋದೊಂದೇ ನಮ್ಗೆ ಸಾಧನೆ ಅಲ್ಲ, ಗುರಿ ಮುಟ್ಟುವ ತಲುಪುವ ದಾರಿಯನ್ನು ನಮ್ಗೆ ಏನಾಗುತ್ತೆ, ಒಂದು ಸ್ಪಷ್ಟವಾದಂತಹ ಒಂದು ದಾರಿ ಇರಬೇಕು. ಆ ಸ್ಪಷ್ಟವಾದಂತ ದಾರಿ ಇರಬೇಕು ಅಂತಂದ್ರೆ ನಮ್ಗೆ ಆ ದಾರಿ ರೂಟ್ಸ್ ಏನಿರ್ತವೆ, ಆ ರೂಟ್ಸ್ ನಮ್ಗೆ ಕ್ಲಿಯರ್ ಆಗಿರ್ಬೇಕು. ಇನ್ ದ ಸೆನ್ಸ್, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂತಂದಾಗ, ಒಂದು ಗುರಿಯನ್ನ, ನಮ್ಮ ಗುರಿಯನ್ನ ತಲುಪುವ ನಾವೇನು ತವಕ ಎಷ್ಟಿರುತ್ತೆ, ಆ ಗುರಿಯನ್ನ ತಲುಪುವಾಗ ಇರುವಂತಹ ದಾರಿ ನಮ್ಗೆ ಕ್ಲಿಯರ್ ಆಗಿರ್ಬೇಕು ಅಂತ ಹೇಳ್ತಾರೆ, ರೈಟ್? ಅಬ್ದುಲ್ ಕಲಾಂ ಜಿ ಅವ್ರು ಹೇಳ್ತಾರೆ ಏನಂತ, ನಿಮ್ಮ ಗುರಿ ಯಾವ ರೀತಿ ಆಗಿರ್ಬೇಕು ಅಂತಂದ್ರೆ, ನಿಮ್ಮ ಗುರಿ ಒಂದು ಕಲ್ಪನೆ ಆಗಿರ್ಬೇಕು ಅಥವಾ ಒಂದು ಕನಸು ಆಗಿರ್ಬೇಕು. ಹಾಗಾದ್ರೆ ಕನಸು ಅಂದ್ರೆ ಏನು? ಕನಸು ಅಂತಂದ್ರೆ, ಸೊ ಡ್ರೀಮ್, ಡ್ರೀಮ್ ಬಗ್ಗೆ ನಾವು ಮಾತಾಡ್ತೀವಿ. ಕನಸು ಅಂತಂದ್ರೆ, ಡ್ರೀಮ್ ಈಸ್ ನಾಟ್ ವಾಟ್ ಯು ಸಿ ಇನ್ ಸ್ಲೀಪ್. ನಾವು ಮಲ್ಕೊಂಡಾಗ ಕಾಣುವಂತದ್ದು ಏನಿದೆ ಅದು ಕನಸಲ್ಲ. ನಿಜವಾದ ಕನಸು ಅಂದ್ರೆ ಏನು? ಡ್ರೀಮ್ ಈಸ್ ದ ಥಿಂಗ್ ವಿಚ್ ಡಸಂಟ್ ಲೆಟ್ ಯು ಸ್ಲೀಪ್. ಅಬ್ದುಲ್ ಕಲಾಂ ಜಿ ಅವರು ಅತ್ಯುತ್ತಮವಾಗಿ ಅವ್ರು ಹೇಳಿದ್ದಾರೆ, ಅಂದ್ರೆ ನಿಮ್ಮ ಕಲ್ಪನೆಗಳು ಅಥವಾ ನಿಮ್ಮ ಕನಸುಗಳು ಯಾವ ರೀತಿ ಆಗಿರ್ಬೇಕು, ನಿಮ್ಮ ಗುರಿ ಮುಟ್ಟುವಾಗ ಯಾವ ರೀತಿಯಾಗಿ ಕಲ್ಪನೆಗಳು, ಯಾವ ರೀತಿಯಾಗಿ ಗುರಿಗಳು ಇರಬೇಕು ಅಂತಂದ್ರೆ, ಆ ಗುರಿಗಳು, ಆ ಕಲ್ಪನೆಗಳು ನಿಮ್ಮ ನಿದ್ದೆಯನ್ನ ಕೆಡಿಸ್ಬೇಕು. ನೀವು ನಿದ್ದೆ ಮಾಡುವಾಗ ಬೀಳುವಂತಹ ಕನಸು ನಿಜವಾದ ಕನಸಲ್ಲ. ನಿಮ್ಗೆ ನಿದ್ದೆ ಮಾಡದೇ ಇರತಕ್ಕಂತ ಮಾಡದೆ ನೀವು ಆ ಕನಸಿನ ಬಗ್ಗೆ, ಆ ಕಲ್ಪನೆ ಬಗ್ಗೆ ಪ್ರತಿಯೊಂದು ಕ್ಷಣಕ್ಷಣವಾಗಿ ನೀವು ಆಲೋಚನೆ ಮಾಡುವಂತಹ ಏನು ಕಲ್ಪನೆ, ಏನು ಕನಸಿದೆ, ಅದು ನಿಜವಾದ ಕನಸು ಅಂತ ಹೇಳ್ಬಿಟ್ಟು APJ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ. ಇಂಥ ಕಲ್ಪನೆಗಳು, ಇಂಥ ಕನಸು ನಿಮ್ಮಲ್ಲಿದ್ರೆ, ರೈಟ್, ಅವುಗಳನ್ನ ಸಾಧಿಸುವಂತ, ಅವುಗಳನ್ನ ಪೂರೈಸುವಂತಹ ಛಲ ನಿಮ್ಮಲ್ಲಿ ಹುಟ್ಟಾ ಇರುತ್ತೆ. ಆ ಛಲವೇ ನಿಮ್ಗೆ ಏನಾಗುತ್ತೆ, ಒಂದು ದಾರಿಯನ್ನ ಅಂದ್ರೆ ಆ ಗುರಿ ಮುಟ್ಟುವ ದಾರಿಯನ್ನ ನಿಮ್ಗೆ ಕಂಡುಕೊಡುತ್ತೆ ಅಂತ ಹೇಳ್ಬಿಟ್ಟು ಸೊ ಅಬ್ದುಲ್ ಕಲಾಂ ಜಿ ಅವರು ನಮ್ಗೆ ವಿವರಿಸುವಾಗಿ ಹೇಳ್ತಾ ಇದ್ದಾರೆ. ಸೊ ಅವ್ರ ಹಾಗೆ ಮುಂದುವರೆಸ್ತಾ, ವಿತೌಟ್ ಯುವರ್ ಇನ್ವಾಲ್ವ್ಮೆಂಟ್ ಯು ಕಾಂಟ್ ಸಕ್ಸೀಡ್. ನಿಮ್ಮನ್ನ ನೀವು ತೊಡಸ್ಕೊಳ್ಳದೆ, ನೀವು ಯಾವುದೋ ಒಂದು ಕೆಲಸ ಇರ್ಬೋದು, ಕೆಪಿಎಸ್ಸಿ ಪಾಸ್ ಮಾಡುವಂತ ಒಂದು ಟಾಸ್ಕ್ ಇರ್ಬೋದು, ಆ ಟಾಸ್ಕ್ ಅನ್ನ ನೀವು ಕಂಪ್ಲೀಟ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಇನ್ವಾಲ್ವ್ಮೆಂಟ್ ಇಲ್ಲದೆ, ನೀವು ಸಂಪೂರ್ಣವಾಗಿ ಶ್ರದ್ಧಾ ಮನೋಭಾವದಿಂದ ನೀವು ಅದನ್ನ ಭಾಗವಹಿಸದೆ ಇದ್ರೆ ಅದು ನಿಮ್ಗೆ ನಿಮ್ ಕೈಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಆ ಸಕ್ಸಸ್ ಅನ್ನ, ರೈಟ್? ವಿತ್ ಯುವರ್ ಇನ್ವಾಲ್ವ್ಮೆಂಟ್ ಯು ಕಾಂಟ್ ಫೇಲ್. ನೀವು ನಿಮ್ಮ ಇನ್ವಾಲ್ವ್ಮೆಂಟ್ ಇದ್ರೆ ಸಾಧ್ಯನೇ ಇಲ್ಲ, ರೈಟ್? ನಿಮ್ಮ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ರೆ ಸಾಧ್ಯನೇ ಇಲ್ಲ ನೀವು ಆ ಕೆಲಸವನ್ನ ಪೂರೈಸಲಿಕ್ಕೆ. ಅದೇ ನೀವು ಇನ್ವಾಲ್ವ್ಮೆಂಟ್, 100% ಇನ್ವಾಲ್ವ್ಮೆಂಟ್ ನೀವು ಕೊಟ್ರೆ ನೀವು ಫೇಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಅಬ್ದುಲ್ ಕಲಾಂ ಜಿ ಅವರು ಹೇಳಿದ್ದಾರೆ, ರೈಟ್? ಸೊ ವಿತೌಟ್ ಯುವರ್ ಇನ್ವಾಲ್ವ್ಮೆಂಟ್ ಯು ಕಾಂಟ್ ಸಕ್ಸೀಡ್, ವಿತ್ ಯುವರ್ ಇನ್ವಾಲ್ವ್ಮೆಂಟ್ ಯು ಕಾಂಟ್ ಫೇಲ್. ನಿಮ್ಗೆ ನೋಡಿ, ಮನಸ್ಸಿದ್ದರೆ ಮಾರ್ಗ ಅನ್ನುವಂತಹ ಒಂದು ಕೋಟನ್ನ ಬೇರೆ ಬೇರೆ ರೀತಿಯಾಗಿ ನಮ್ಗೆ ಇಲ್ಲಿ ಅಬ್ದುಲ್ ಕಲಾಂ ಜಿ ಅವರು
ಹೇಳ್ತಾ ಇದ್ದಾರೆ. ಸೊ ವಿತೌಟ್ ಯುವರ್ ಎನ್ರೋಲ್ಮೆಂಟ್ ಅಂದ್ರೆ ನಿಮ್ಗೆ ನಿಮ್ಮ ನೀವು ಯಾವ ಗುರಿಯನ್ನ ತಲುಪಬೇಕು, ಆ ಗುರಿ ಸ್ಪಷ್ಟವಾಗಿರ್ಬೇಕು ಅಂದ್ರೆ ನೀವು ಒಂದು ಕನಸನ್ನ ಕಾಣ್ಬೇಕು. ಆ ಕನಸು ನಿಮ್ಗೆ ನನಸಾಗ್ಬೇಕಂದ್ರೆ ಆ ಕನಸಿನತ್ತ ನಡೆಯುವಂತ ದಾರಿ ನಿಮ್ಗೆ ಸ್ಪಷ್ಟವಾಗಿರ್ಬೇಕು ಅಂತೇಳಿ ಅಬ್ದುಲ್ ಕಲಾಂ ಜಿ ಅವರು ಹೇಳ್ತಾ ಇದಾರೆ. ಸೊ ಇದೇ ಕೋಟ್ಗಳನ್ನ, ಈ ಮೂರು ಕೋಟ್ಗಳನ್ನ ನಾವು ಕೆಪಿಎಸ್ಸಿ ಎಕ್ಸಾಮ್, ನಮ್ಗೆ ಯಾರೆಲ್ಲ ಗೆಳೆಯರು ಕೆಪಿಎಸ್ಸಿ ಎಕ್ಸಾಮ್ಸ್ ಅನ್ನ ಪ್ರಿಪೇರ್ ಆಗಿ ಅದನ್ನ ಪಾಸ್ ಮಾಡ್ಬೇಕು ಅಂತೇಳಿ ಕನಸು ಕಾಣ್ತಾ ಇದಾರೆ, ಸೊ ಅವರು ಈ ಮೂರು ಕೋಟ್ಗಳನ್ನ ನಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ಸೊ ಡೆಫಿನೆಟ್ ಆಗಿ ನಿಮ್ಮ ಗುರಿನ ನೀವು ತಲುಪಲಿಕ್ಕೆ ಸಹಕಾರಿ ಆಗುತ್ತೆ. ಗೆಳೆಯರೇ, ನಾವಿಲ್ಲಿ ನೋಡ್ತಾ ಇದೀವಿ ಎಷ್ಟೊಂದು ಬಾರಿ ನಮ್ಗೆ ಏನಾಗುತ್ತೆ, ಪ್ರಿಲಿಮ್ಸ್, ಮೇನ್ಸ್ ಮತ್ತೆ ಇಂಟರ್ವ್ಯೂ, ಮೂರು ಪ್ರೊಸೆಸ್ ಕಂಪ್ಲೀಟ್ ಆಗುವಾಗ ಸುಮಾರು ಸಮಯ ತಗೊಳ್ಳುತ್ತೆ. ಆ ಸಮಯದಲ್ಲಿ ಮಧ್ಯ ಎಲ್ಲರಿಗೂ, ಯಾಕಂದ್ರೆ ಮನುಷ್ಯ ಅಂದ್ಮೇಲೆ ಕಾಮನ್ ಆಗಿ ಅಪ್ಸ್ ಅಂಡ್ ಡೌನ್ಸ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಕೆಲವೊಂದ್ಸರಿ ಮೋಟಿವೇಶನ್ ಹೈ ಆಗುತ್ತೆ, ನಮ್ಗೆ ತುಂಬಾ ಓದ್ತೀವಿ ಚೆನ್ನಾಗಿ, ಕೆಲವೊಂದ್ಸರಿ ಏನಾಗುತ್ತೆ ನಮ್ಗೆ ಮಾರಲಿ ನಾವು ತುಂಬಾ ವೀಕ್ ಆಗ್ಬಿಡ್ತೀವಿ, ಏನಪ್ಪಾ ಇದು ಇಷ್ಟು ದಿನ ಆಯ್ತು, ಏನಪ್ಪಾ ಇದು ಈ ತರ ನಮ್ಗೆ ಅಟೆಂಪ್ಟ್ ಮೇಲೆ ಅಟೆಂಪ್ಟ್ ತಗೊಳ್ತಾ ಇದೀವಿ, ಅಥವಾ ನಮ್ಗೆ ಕನ್ಸಿಸ್ಟೆಂಟ್ ಆಗಿ ಎವ್ರಿ ಡೇ ಸೇಮ್ ಆಗಿ ಓದಕ್ ಆಗ್ತಾ ಇಲ್ಲ, ಕೆಲವೊಂದ್ಸರಿ ದುಃಖ, ಕೆಲವೊಂದ್ಸರಿ ಏನೋ ಸುಖ ಸಂತೋಷ ನಮ್ಗೆ ಸಿಗ್ತಾ ಇರುತ್ತೆ, ಯಾವಾಗ ದುಃಖವಾಗಿರುತ್ತೆ, ಅಥವಾ ಯಾವಾಗ ನಮ್ಗೆ ಮನಸ್ಸಿನಲ್ಲಿ ಯಾವಾಗ ನಮ್ಗೆ ಲೋ ಫೀಲ್ ಮಾಡ್ತೀವಿ, ಅವಾಗ ಆಟೋಮೆಟಿಕ್ಲಿ ಏನಾಗುತ್ತೆ ನಮ್ಮ ಪ್ರಿಪರೇಷನ್ ಏನಾಗುತ್ತೆ ತುಂಬಾ ಕೆಳಗಡೆ ಲೆವೆಲ್ ಹೋಗುತ್ತೆ. ಸೊ ಆ ಟೈಮಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ಸೊ ನಮ್ಗೆ ನಮ್ಮ ಕನಸು ನಮ್ಮ ಕಲ್ಪನೆಗಳನ್ನ ನಾವು ನೆನೆಸ್ಕೊಳ್ತಾ ಹೋಗ್ಬೇಕು. ನಮ್ಮ ಕನಸು ನಮ್ಮ ಕಲ್ಪನೆಗಳು ಸ್ಟ್ರಾಂಗ್ ಆಗಿದ್ರೆ ನಾವು ನಡೆಯುವಂತ ದಾರಿಗಳು ನಮ್ಗೆ ಏನಾಗುತ್ತೆ, ಆ ಕನಸು ಅಥವಾ ಕಲ್ಪನೆಗೆ ತಲುಪುವಂತ ದಾರಿ ನಮ್ಗೆ ಸ್ಟ್ರಾಂಗ್ ಆಗಿರುತ್ತೆ ಅಂತೇಳಿ APJ ಅಬ್ದುಲ್ ಕಲಾಂ ಅವರು ನಮ್ಗೆ ಇತ್ತೀಚೆಗೆ, ಸೊ ಈ ಅವರ ಮಾತುಗಳಲ್ಲಿ ನಮ್ಗೆ ಬಣ್ಣೆ ಮಾಡಿದ್ದು ನಾವು ಕೇಳಿರ್ತೀವಿ ಸಾಕಷ್ಟು ಸಾರಿ. ಸೊ ಅದೇ ರೀತಿ ನಮ್ಗೆ KPSC ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದಾರ, ಸೊ ಆ ವಿದ್ಯಾರ್ಥಿಗಳು ನಿಮ್ಗೆ ಯಾವಾಗ ಲೋ ಆಗುತ್ತೆ, ಯಾವಾಗ ಮೋಟಿವೇಶನ್ ನಿಮ್ಗೆ ಅನ್ಸುತ್ತೆ, ಅಥವಾ ಯಾವಾಗ ನಿಮ್ಗೆ ನಾನು ಹಿಂದೆ ಉಳಿದೆ, ಯಾವಾಗ ನಿರಾಶೆ ಆದೆ ಅಂತ ನಿಮ್ಗೆ ಯಾವಾಗ ಮನೋಭಾವನೆ ಬರುತ್ತೆ, ಸೊ ಅವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಸೊ ನೀವು ನಿಮ್ಮದೇ ಆದಂತಹ ಕಲ್ಪನೆ ಇರುತ್ತೆ, ನಿಮ್ಮ ಗುರಿ ಏನಿರುತ್ತೆ ಆ ಸ್ಪಷ್ಟವಾದಂತಹ ಗುರಿಯ ಬಗ್ಗೆ ಆಲೋಚನೆ ಮಾಡ್ಬೇಕಾಗುತ್ತೆ. ಸೊ ಈ ರೀತಿ ಆಲೋಚನೆ ಮಾಡೋದ್ರಿಂದ ನಿಮ್ಮಲ್ಲೇ ನಿಮ್ಗೊಂದು ಸ್ಪಾರ್ಕ್ ಅಥವಾ ನಿಮ್ಮಲ್ಲಿ ನಿಮ್ಗೊಂದು ಒಂದು ಝೀಲ್ ಉಂಟಾಗುತ್ತೆ. ಆ ಝೀಲ್ ಅಥವಾ ಸ್ಪಾರ್ಕ್ ಇಂದ ಏನಾಗುತ್ತೆ ಅಂತಂದ್ರೆ, ನೀವು ಯಾವಾಗ ನೀವು ತುಂಬಾ ಲೋ ಆಗಿರ್ತೀರಾ ಅವಾಗ ನೀವು ನಿಮ್ಮ ಒಂದು ಕನಸನ್ನ ನನಸು ಮಾಡಿಕೊಳ್ಳಬೇಕಾದಂತಹ ದಾರಿಗಳು ನಿಮ್ಗೆ ದೊರೀತಾ ಹೋಗ್ತವೆ. ಈ ನಿಟ್ಟಿನಲ್ಲಿ ನಮ್ಮ ಒಂದು ಚಿಕ್ಕ ಪ್ರಯತ್ನ, ಅನ್ಅಕಾಡೆಮಿ ಪ್ಲಸ್ ಅಥವಾ ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ ಇಂದ ಒಂದು ಚಿಕ್ಕ ಪ್ರಯತ್ನ, ನಿಮ್ಮ ಮೋಟಿವೇಶನ್ ಅಥವಾ ನಿಮ್ಮ ಮೋಟಿವೇಶನ್ ಲೆವೆಲ್ ಅನ್ನ ಹಾಗೆ ಮೇಂಟೈನ್ ಮಾಡುವಂತಹ ಒಂದು ಕೆಲಸವನ್ನ ನಾವು ಇಲ್ಲಿ ಮಾಡ್ತಾ ಇದೀವಿ. ಸೊ ಇನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳು ಇರ್ಬೋದು, ಅಥವಾ ನಿಮ್ಮ ನಾಲೆಡ್ಜ್ ಅಥವಾ ಅಂದ್ರೆ ಎಕ್ಸಾಮ್ಸ್ ಕ್ವೆಶನ್ಸ್ಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಹಲವಾರು ವಿಡಿಯೋಗಳನ್ನ ನೀವು ಪಡ್ಕೋಬೇಕು, ನಿಮ್ಮ ಜ್ಞಾನವನ್ನ ಹೆಚ್ಚು ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಕಾಯ್ತಾ ಇದೆ. ಸೊ ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಅನ್ನು ನೀವು ಜಾಯಿನ್ ಮಾಡಬಹುದು. ಸೊ ನಿಮ್ಮ ಜರ್ನಿಯಲ್ಲಿ, ನಿಮ್ಮ ಪ್ರಿಪರೇಷನ್ ಜರ್ನಿಯಲ್ಲಿ ನಮ್ದೊಂದು ಸಣ್ಣ ಪಾತ್ರ ಇರುತ್ತೆ. ನಿಮ್ಮ ಪ್ರಿಪರೇಷನ್ ಜರ್ನಿ ಅಥವಾ ನಿಮ್ಮ ಪ್ರಿಪರೇಷನ್ ಲೆವೆಲ್ ಅನ್ನ ಬೂಸ್ಟ್ ಅಪ್ ಮಾಡ್ಕೊಳ್ಳಿಕ್ಕೆ ನೀವು ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಅನ್ನ ಜಾಯಿನ್ ಮಾಡಿದ್ರೆ ನೀವು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನೀವು ಜಾಯಿನ್ ಆಗುವಾಗ NANDII ಅನ್ನುವಂತಹ ನಂದಿ NANDII ಅನ್ನುವಂತಹ ರೆಫರೆನ್ ಕೋಡ್ ಅನ್ನ ನೀವು ಉಪಯೋಗ ಮಾಡಿದ್ದೆ ಆದಲ್ಲಿ ನಿಮ್ಗೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಜೊತೆಗೆ ನೀವು ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ತಕ್ಕಂತ ಹಲವಾರು ವಿಡಿಯೋಗಳನ್ನ ನೀವು ನೋಡ್ಕೊಂಡು ನಿಮ್ಮ ಜ್ಞಾನವನ್ನ ಹೆಚ್ಚು ಮಾಡ್ಕೋಬಹುದು. ಇಷ್ಟಿರ್ತಾ, ಸೊ ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ಗುರಿ ಹತ್ರ, ನಿಮ್ಮ ಕಲ್ಪನೆಗಳ ಹತ್ರ ನೀವು ಸದಾ ಸಿದ್ಧರಾಗಿರಿ, ಸದಾ ನಿಮ್ಮ ಕೆಲಸ ಕಾಣ್ತಾ ಇರಿ ಅಂತ ಹೇಳ್ತಾ, ಸೊ ಸೈನಿಂಗ್ ಆಫ್, ದಿಸ್ ಇಸ್ ಡಾಕ್ಟರ್ ನಂದೀಶ್. ಥ್ಯಾಂಕ್ ಯು ವೆರಿ ಮಚ್.